ವಿಧಾನಸಭೆಯಲ್ಲಿ ಇಂದು ಮತಾಂತರ ತಡೆ ಮಸೂದೆ ಜಟಾಪಟಿ ಜೋರಾಗಿ ಇರುತ್ತೆ ಇಂದೇ ಮಸೂದೆಗೆ ಅಂಗೀಕಾರ ಪಡೆಯೋದಕ್ಕೆ ಇತ್ತ ಬಿಜೆಪಿ ಕೂಡ ಕಸರತ್ತನ್ನ ನಡೆಸುತ್ತಾ ಇದೆ ಇಂದು ಸಂಜೆ ಅಥವಾ ನಾಳೆ ಪರಿಷತ್ನಲ್ಲೂ ಮಂಡನೆಯಾಗುವ ಸಾಧ್ಯತೆ ಇದೆ ವಿಧಾನಸಭೆಯಷ್ಟು ಸುಲಭವಲ್ಲ ಪರಿಷತ್ನಲ್ಲಿ ಅಂಗೀಕಾರವನ್ನ ಪಡೆಯೋದು ವಿಧಾನಸಭೆಯಲ್ಲಿ ಬಹುಮತ ಇದೆ ಮಸೂದೆ ಅಂಗೀಕಾರ ಫಿಕ್ಸ್ ಅಂತ ಹೇಳಬಹುದು ಆದರೆ ಪರಿಷತ್ನಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ ಹೀಗಾಗಿ ಮತಾಂತರ ತಡೆ ಮಸೂದೆಗೆ ಅಂಗೀಕಾರ ಕಷ್ಟ ಅಂತ ಹೇಳಲಾಗ್ತಾ ಇದೆ ವಿಧಾನಸಭೆಯಲ್ಲಿ ಎಷ್ಟು ಸಾಧು ಗದ್ದಲ ಇತ್ತು ಅನ್ನೋದಾಗಿ ನೋಡಿದ್ವಿ ಆ ರೀತಿಯಾಗಿ ವಿಪಕ್ಷಗಳು ಮುಗಿಬಿದ್ದು ಅಂತ ಇವತ್ತು ಕೂಡ ಅದೇ ರೀತಿಯಾದಂತ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇವೆ ಈ ನಡುವೆ ಅಂಗೀಕಾರವನ್ನ ಪಡೆಯೋದಕ್ಕೆ ಬಿಜೆಪಿ ಕೂಡ ಕಸರತ್ತನ್ನ ನಡೆಸಿದೆ ಪರಿಷತ್ನಲ್ಲಿ ಮತಾಂತರ ಮಸೂದೆ ಅಂಗೀಕಾರ ಕಷ್ಟ ಅಂತ ಹೇಳಲಾಗ್ತಾ ಇದೆ ಪರಿಷತ್ನಲ್ಲಿ ಕಾಂಗ್ರೆಸ್ ಮಸೂದೆ ವಿರುದ್ಧ ಮತ ಹಾಕಲಿದೆ ಜೆಡಿಎಸ್ ಸಹ ಈಗಾಗಲೇ ಮಸೂದೆ ಬೆಂಬಲಿಸಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳಿದಿದೆ ಆದರೆ ಪರಿಷತ್ನಲ್ಲಿ ಜೆಡಿಎಸ್ ವಿರೋಧ ಹೇಗಿರುತ್ತೆ ಅಂತ ನೋಡೋದೇ ಕುತೂಹಲ ಕಾಂಗ್ರೆಸ್ ಜೊತೆ ಸೇರಿ ವಿರುದ್ಧ ಮತವನ್ನ ಚಲಾಯಿಸುತ್ತಾ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ಸಭಾತ್ಯಾಗವನ್ನ ಮಾಡುತ್ತಾ ಅನ್ನೋದು ಸಭಾಪತಿ ಉಪಸಭಾಪತಿ ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಜೊತೆ ದೋಸ್ತಿ ಇದೆ ಆದರೆ ಮತಾಂತರ ತಡೆ ಮಸೂದೆ ವಿಚಾರದಲ್ಲಿ ಜೆಡಿಎಸ್ ನಿಲುವು ಸ್ಪಷ್ಟವಾಗಿರುತ್ತಾ ಅದನ್ನು ಸಂಪೂರ್ಣವಾಗಿ ಕಂಡತುಂಡವಾಗಿ ನಾವು ವಿರೋಧ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಇವತ್ತು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂತದ್ದು ನಿಮ್ಮ ಮತಾಂತರ ನಿಷೇಧ ಈಗಾಗಲೇ ಇದೆ ಕಾನೂನು ಇದೆ ಆದರೆ ಈಗ ಮತ್ತೆ ಅದನ್ನು ಹೆಚ್ಚುವರಿಯಾಗಿ ಏನು ನೀವು 5 ವರ್ಷ ಜೈಲು 10 ವರ್ಷ 10 ಲಕ್ಷ ಏನೋ ಫೈನೋ 5 ಲಕ್ಷ ಫೈನೋ ಏನೇನೋ ಮಾಡಬೇಕು ಅಂತ ಹೊರಟಿದ್ದೀರಿ ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳೋದು ಈ ಒಂದು ರಾಜ್ಯದಲ್ಲಿ ಇರತಕ್ಕಂತ ಬಡ ಕುಟುಂಬಗಳೇನಿದ್ದಾವೆ ಅವರಿಗೆ ಬದುಕನ್ನು ನೀವು ಕಟ್ಟಿಕೊಟ್ರೆ ಮತಾಂತರ ಆಗ್ತಕ್ಕಂತ ಪ್ರಶ್ನೆನೇ ಬರೋದಿಲ್ಲ ಅವರ ಬದುಕನ್ನು ನಾವು ಸರಿಯಾದ ರೀತಿ ಬದುಕಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದಾಗ ಕೆಲವರು ಇಂಥ ಒಂದು ವಿಷಯದಲ್ಲಿ ಅಂತಿಮವಾಗಿ ಮತಾಂತರ ಆಗ್ತಕ್ಕಂಥದ್ದನ್ನು ನಾವೇನು ಕಾಣ್ತಾ ಇದ್ದೇವೆ ಈ ದೇಶದ ವ್ಯವಸ್ಥೆಯೊಳಗೆ ಯಾವ ಒಂದು ಧ್ವನಿ ಇಲ್ಲದೆ ವರ್ಗದ ಜನತೆ ಪರವಾಗಿ ಹೋರಾಟ ಮಾಡಿದಂಥ ಒಂದು ದಲಿತ ಸಮಾಜದ ಒಂದು ಕುಟುಂಬದಲ್ಲಿ ಜನಿಸಿದ್ರು ಇವತ್ತು ದೇಶದ ಒಬ್ಬ ದೊಡ್ಡ ಹೋರಾಟಗಾರರಾಗಿ ಎಲ್ಲ ಸಮಾಜಗಳಿಗೆ ಬಲವನ್ನು ತುಂಬಿಕೊಡಲಿಕ್ಕೆ ಪ್ರಯತ್ನಪಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಿಮವಾಗಿ ಏನಾಗಬೇಕಾಯಿತು ಅಂಥವ್ರನ್ನೂ ಸಹ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ಈ ದೇಶದ ವ್ಯವಸ್ಥೆ ಇಲ್ಲಿ ನಾವೆಲ್ಲ ಎಡವಿದ್ದೇವೆ ಸರ್ಕಾರಗಳು ಇದನ್ನು ನೀವು ಸರಿಪಡಿಸ್ಕೊಳ್ಳದೆ ಈ ನಿಷೇಧಗಳನ್ನು ಈ ಒಂದು ವಿಧೇಯಕಗಳನ್ನು ತರೋದ್ರ ಮುಖಾಂತರ ನೀವೇನಾದ್ರೂ ಸಾಧಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ